ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್. ನಾನು ಇವತ್ತು ಟ್ವಿಲೈಟ್ ಸಾಗಾ ಬ್ರೇಕಿಂಗ್ ಡೌನ್ ಪಾರ್ಟ್ 1 ಮೂವಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೀವಿನ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ರೆಡ್ ಬಟನ್ ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ನ ಕೂಡ ಪ್ರೆಸ್ ಮಾಡಿ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಇಂಜುರಿಯಿಂದ ರಿಕವರ್ ಆಗಿರುವಂತ ಜೇಕಬ್ ಹೊರಗಡೆ ಬರ್ತಾ ಇರ್ತಾನೆ ತುಂಬಾ ಕೋಪದಿಂದ. ಅವ್ರ ತಂದೆ ಅವನ್ನ ನೋಡ್ಬಿಟ್ಟು ಎಲ್ಲಿ ಹೋಗ್ತಿದೆ ಜೇಕಬ್, ಬಾ ಇಲ್ಲಿ ಅಂತ ಕರೀತಾರೆ. ಬಟ್ ಅವನೇನು ರೆಸ್ಪಾನ್ಸ್ ಮಾಡದೆ ವೂಲ್ಫ್ ಆಗಿ ಚೇಂಜ್ ಆಗಿ ಕಾರ್ಡ್ ಒಳಗಡೆ ಓಡೋಗ್ತಾ ಇರ್ತಾನೆ. ಅವ್ನು ಎಷ್ಟಿರೋಂತ ಇನ್ವಿಟೇಷನ್ ಕಾರ್ಡ್ ಏನು ಅಂತ ಅವ್ರ ತಂದೆ ನೋಡ್ತಾರೆ. ನೋಡಿದ್ರೆ ಅದು ಎಡ್ವರ್ಡ್ ಮತ್ತು ಬೆಲ್ಲಾದ ಮದುವೆ ಕಾರ್ಡ್ ಆಗಿರುತ್ತೆ. ಸೊ ಅದರಿಂದನೇ ಅವ್ನು ಕೋಪದಿಂದ ಹೊರಟಿರ್ತಾನೆ. ಎಡ್ವರ್ಡ್ ಬೆಲ್ಲನ ಮದುವೆ ಆಗೋದಕ್ಕೆ ಮುಂಚೆ ಒಂದು ಸೀಕ್ರೆಟ್ನ ಹೇಳ್ತಾನೆ. ಅದೇನಂದ್ರೆ ಅವ್ನು ಫಸ್ಟ್ ಟೈಮ್ ವ್ಯಾಂಪೈರ್ ಆಗಿ ಚೇಂಜ್ ಆದಾಗ ಅವನ್ನ ಅವ್ನ ಕೈಲೇ ಕಂಟ್ರೋಲ್ ಮಾಡ್ಕೊಳಕ್ ಆಗೋದಿಲ್ಲ, ಹಂಗಾಗಿ ಸಿಕ್ಕಿದವ್ರನ್ನೆಲ್ಲ ಸಾಯಿಸ್ತಾ ಇರ್ತಾನೆ. ಬಟ್ ಅವ್ನು ಯಾರನ್ನೆಲ್ಲ ಸಾಯಿಸಿರ್ತಾನೆ ಅವರೆಲ್ಲ ಬಂದ್ಬಿಟ್ಟು ಕೆಟ್ಟವರೇ ಆಗಿರ್ತಾರೆ, ಅಂದ್ರೆ ಕ್ರಿಮಿನಲ್ಸ್ ಇಂಥವ್ರನ್ನೇ ಸಾಯಿಸಿರ್ತಾನೆ. ಅಂದ್ರೂ ಅವ್ನಿಗೆ ನನಗೊಂದು ಗಿಲ್ಟಿ ಫೀಲಿಂಗ್ ಇದೆ ಅನ್ನೋದನ್ನ ಹೇಳ್ತಾನೆ. ಸೊ ಹಾಗಾಗಿ ನಿನ್ನ ನಾನು ತಕ್ಷಣ ವ್ಯಾಂಪೈರ್ ಆಗಿ ಚೇಂಜ್ ಮಾಡಲ್ಲ, ನಮ್ಮ ಮದುವೆ ಎಲ್ಲ ಆಗಿ ಒಂದು 2 ವೀಕ್ಸ್ ಕಳೆದ್ಮೇಲೆ ನಾನು ನಿನ್ನ ವ್ಯಾಂಪೈರ್ ಆಗಿ ಚೇಂಜ್ ಮಾಡ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಬೆಲ್ಲ ಆಸೆ ಅಂತ ಅವರಿಬ್ಬರು ಮದುವೆ ಆಗುತ್ತೆ. ಅದಕ್ಕೆ ಜೇಕಬ್ ಅವ್ರ ತಂದೆ ಕೂಡ ಬಂದಿರ್ತಾರೆ. ಬೆಲ್ಲ ಕೇಳ್ತಾಳೆ ಎಲ್ಲಿ ಜೇಕಬ್ ಬಂದಿಲ್ವಾ ಅಂತ. ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾನೆ, ಅವ್ನು ಬರೋ ಡೌಟು ಅಂತ ಹೇಳ್ತಾನೆ. ಬೆಲ್ಲಾಗೆ ಮದುವೆ ಆದರೂ ಸಹ ಅವಳು ಕ್ಲೋಸ್ ಫ್ರೆಂಡ್ ಆಗಿರೋಂಥ ಜೇಕಬ್ ಬಂದಿಲ್ಲ ಅನ್ನೋ ಒಂದು ಫೀಲಿಂಗ್ ಅವಳಲ್ಲಿ ಇದ್ದೇ ಇರುತ್ತೆ. ಎಡ್ವರ್ಡ್ ಅಂಡ್ ಬೆಲ್ಲ ಮದುವೆ ಆಗಿಬಿಟ್ಟು ಅದೇ ಜಾಗದ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಆಗ ಎಡ್ವರ್ಡ್ ಹೇಳ್ತಾನೆ ನಿನಗೊಂದು ಸರ್ಪ್ರೈಸ್ ಇದೆ ಅಂತ ಜೇಕಬ್ನ ತೋರಿಸ್ತಾನೆ. ಆಗ ಜೇಕಬ್ ಬಂದ್ಬಿಟ್ಟು ಇವಳಿಗೆ ಹೇಳ್ತಾನೆ ಬೆಲ್ಲ ನೀನು ಇವತ್ತೊಂದಿನ ಹ್ಯೂಮನ್ ಆಗಿರ್ತೀಯ, ನಾಳೆಯಿಂದ ನೀನು ವ್ಯಾಂಪೈರ್ ಆಗೋಗ್ತಿ, ಹಂಗಾಗಿ ಇವತ್ತೊಂದಿನ ನಿಮ್ಗೆ ಮೀಟ್ ಮಾಡ್ಬಿಟ್ಟು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾನೆ. ಹಾಗೆ ಬೆಲ್ಲ ಹೇಳ್ತಾಳೆ ನಾನು ತಕ್ಷಣ ವ್ಯಾಂಪೈರ್ ಆಗೇನು ಚೇಂಜ್ ಆಗಲ್ಲ, ನಮ್ದು ಹನಿಮೂನ್ ಎಲ್ಲ ಮುಗ್ದು ಒಂದು 2 ವೀಕ್ ಆದ್ಮೇಲೆ ಅಷ್ಟೇ ನಾನು ವ್ಯಾಂಪೈರ್ ಆಗ್ತೀನಿ ಅಂತ ಹೇಳ್ತಾಳೆ. ಇದಕ್ಕೆ ಜೇಕಬ್ ಹೇಳ್ತಾನೆ ನಿನ್ನನ್ನು ನೀನೇ ಸಾಯಿಸ್ಕೊಳ್ತಾ ಇದೀಯ, ವ್ಯಾಂಪೈರ್ ಆದ್ರೆ ನಿನ್ ಜೀವಕ್ಕೆ ಅಪಾಯ ಆಗುತ್ತೆ ಅಂತ ಹೇಳ್ತಾನೆ. ಬಟ್ ಅವನೇನೇ ಹೇಳಿದ್ರು ಇಲ್ಲಿ ಬೆಲ್ಲ ಏನು ತಲೆ ಕೆಡಿಸ್ಕೊಳಲ್ಲ, ಎಡ್ವರ್ಡ್ ಜೊತೆ ಹನಿಮೂನ್ಗೆ ಹೋಗ್ತಾಳೆ. ಅಲ್ಲೊಂದು 2 ವೀಕ್ ಎಂಜಾಯ್ ಮಾಡ್ತಾರೆ. ಬೆಲ್ಲ ಇದ್ದಕ್ಕಿದ್ದಂಗೆ ವೀಕ್ ಆಗಿ ಹೋಗ್ತಾಳೆ. ಅಲ್ಲ ಅವ್ರಿಗೆ ಜಸ್ಟ್ 10 ಡೇಸ್ ಅಷ್ಟೇ ಆಗಿರುತ್ತೆ, ಅಷ್ಟರೊಳಗಡೆ ಬೆಲ್ಲ ಹೊಟ್ಟೆ ದಪ್ಪ ಬಂದಿರುತ್ತೆ, ಲೈಕ್ 6 ಮಂತ್ ಪ್ರೆಗ್ನೆಂಟ್ ತರ ಆಗಿರ್ತಾಳೆ. ಇದನ್ನ ನೋಡಿ ಎಡ್ವರ್ಡ್ಗೂ ಶಾಕ್ ಆಗುತ್ತೆ. ಈ ವಿಚಾರನ ಅವನು ಅವ್ರ ತಂದೆ ಆಗಿರೋಂತ ಡಾಕ್ಟರ್ ಕಾಲಿನ್ ಕಾಲ್ ಮಾಡಿ ಹೇಳ್ತಾನೆ. ನಾರ್ಮಲ್ ಹ್ಯೂಮನ್ ಜೊತೆ ವ್ಯಾಂಪೈರ್ ಏನಾದ್ರು ಇಂಟರ್ ಕೋರ್ಸ್ ಮಾಡಿದ್ರೆ ಈ ತರ ಜಸ್ಟ್ 10 ಡೇಸ್ಗೆ ಪ್ರೆಗ್ನೆಂಟ್ ಆಗ್ತಾರ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ ನೀವು ಅವ್ರನ್ನ ಕರ್ಕೊಂಡು ಇಮಿಡಿಯೇಟ್ ಆಗಿ ಹೊರಟು ಬಾ ಅಂತ. ಸೊ ಇವರಿಬ್ರು ಅವ್ರು ಹೇಳ್ದಂಗೆ ಹೊರಟು ಬರ್ತಾರೆ. ಡಾಕ್ಟರ್ ಕಾಲಿನ್ ಏನೇ ಟೆಸ್ಟ್ ಮಾಡಿ ನೋಡಿದ್ರು ಅವ್ಳ ಹೊಟ್ಟೆ ಒಳಗಿರೋದು ಏನು ಅನ್ನೋದು ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ. ಅಲ್ಲಿಗೆ ಜೇಕಬ್ ಬರ್ತಾನೆ, ಬಂದು ಎಡ್ವರ್ಡ್ನ ಕೇಳ್ತಾನೆ ಅವಳ ಪರಿಸ್ಥಿತಿಗೆ ನೀನೇ ಕಾರಣ ಅಂತ. ಅವ್ನು ಕೋಪದಿಂದ ನೋಡ್ತಾನೆ. ಅದಕ್ಕೆ ಎಡ್ವರ್ಡ್ ಹೇಳ್ತಾನೆ ಹೌದು ಇದಕ್ಕೆ ನಾನೇ ಕಾರಣ, ನನ್ನ ಕ್ಷಮಿಸ್ಬಿಡು ಅನ್ನೋ ತರ ಹೇಳ್ತಾನೆ. ಬೆಲ್ಲ ಹಿಂಗೆ ಒಂದು ವ್ಯಾಂಪೈರ್ ಬೇಬಿಗೆ ಜನ್ಮ ಕೊಡಕ್ ರೆಡಿ ಆಗಿದ್ದಾಳೆ ಅನ್ನೋ ವಿಚಾರ ವೂಲ್ಫ್ಗಳು ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಬೆಲ್ಲ ಮತ್ತೆ ಅವಳ ಮಗುನ ಕೊಲ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆ ವೂಲ್ಫ್ ಗ್ಯಾಂಗ್ ಅಲ್ಲಿ ತುಂಬಾ ಡೇಂಜರಸ್ ಆಗಿರೋನು ಅಂದ್ರೆ ಅದು ಸ್ಯಾಮ್. ಅವನು ಹೇಳ್ದಂಗೆ ಆ ಉಳಿದು ವೂಲ್ಫ್ಗಳು ಕೂಡ ಮಾಡ್ಬೇಕಾಗಿರುತ್ತೆ. ಅದೇ ತರ ಜೇಕಬ್ ಹೇಳ್ತಾನೆ ನೀನು ನಮ್ ಜೊತೆ ಇರಬೇಕು, ಆ ಬೆಲ್ಲ ಮತ್ತೆ ಅವ್ರ ಫಾರ್ಮ್ ಆಗ್ತಿರೋಂತ ಆ ವ್ಯಾಂಪೈರ್ ಬೇಬಿನ ನಾವು ಸಾಯಿಸ್ಬೇಕು ಅಂತ ಹೇಳ್ತಾನೆ. ಬಿಗಿನಿಂಗ್ ಜೇಕಬ್ ಸ್ವಲ್ಪ ಎದುರುಕೊತ್ತಾನೆ ಅವನಿಗೆ, ನಂತರ ಅವನಿಗೆ ಎದುರುತ್ತರ ಕೊಡೋದಕ್ಕೆ ಸ್ಟಾರ್ಟ್ ಆಗ್ತಾನೆ. ಇದರಿಂದ ಸ್ಯಾಮ್ಗೆ ಭಯ ಆಗುತ್ತೆ, ಯಾಕಂದ್ರೆ ಇದುವರೆಗೂ ಎದುರುಕೊತ್ತಿದ್ದವನಿಗೆ ತಕ್ಷಣ ಯಾಕೆ ತಿರುಗಿ ಮಾತಾಡ್ತಾ ಇದ್ದಾನೆ ಅಂತ. ಜೇಕಬ್ ಹೇಳ್ತಾನೆ ಆ ಬೆಲ್ಲಾಗ ಏನಾರ ಆದ್ರೆ ನಾನು ನಿನ್ನ ಇಲ್ಲೇ ಸುಟ್ಟು ಹಾಕ್ಬಿಡ್ತೀನಿ ಅಂತ. ಇದೆಲ್ಲ ಹೇಳದ್ಮೇಲೆ ಜೇಕಬ್ ಹೇಳೋದ್ರಲ್ಲೂ ನ್ಯಾಯ ಇದೆ ಅನ್ಕೊಂಡು ಸೆತ್ ಅನ್ನೋ ಇನ್ನೊಬ್ಬ ಉಲ್ಫ್ ಮತ್ತೆ ಅವನದು ತಂಗಿ ಅಂದ್ರೆ ಇವ್ರು 3 ಜನ ಸೇರಿ ಒಂದು ಟೀಮ್ ಹಾಕ್ತಾರೆ. ಜೇಕಬ್ ಡಾಕ್ಟರ್ ಕಲೀನ್ ನ ಮೀಟ್ ಆಗಿ ಬೆಲ್ಲ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ಕೇಳ್ತಾನೆ. ಅದಕ್ಕೆ ಡಾಕ್ಟರ್ ಕಲೀನ್ ಹೇಳ್ತಾರೆ ಅವಳು ವ್ಯಾಂಪೈರ್ ನ ಎರೋ ಅಷ್ಟು ಶಕ್ತಿ ಅವಳಲ್ಲಿ ಇಲ್ಲ, ಸೊ ಹಾಗಾಗಿ ಆ ಮಗುನ ಅದು ಹೆರಿಗೆ ಆಗಕ್ ಮುಂಚೆ ತೆಗಿಯೋದು ಒಳ್ಳೇದು ಅಂತ, ಇಲ್ಲಾಂದ್ರೆ ಬೆಲ್ಲ ಸತ್ತೋಗ್ತಾಳೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಎಡ್ವರ್ಡ್ ಅವಳ ಹತ್ರ ರಿಕ್ವೆಸ್ಟ್ ಮಾಡ್ತಾನೆ ನಮ್ಗೆ ಈ ಮಗು ಬೇಡ, ನನಗ್ ನೀನೇ ಮುಖ್ಯ, ಸೊ ಹಾಗಾಗಿ ನಿನ್ ಕೈಲಿ ಆ ಮಗುನ ಇರೋ ಅಷ್ಟು ಶಕ್ತಿ ಇಲ್ಲ, ನಮ್ಮ ಆ ಮಗುನ ತೆಗ್ದ್ಬಿಡೋಣ ಬೇಡ ಅಂತ. ಬಟ್ ಇಲ್ಲಿ ಬೆಲ್ಲ ಒಪ್ಪಲ್ಲ, ಹೆಚ್ಚಾಗಿ ಅದ್ ನಿನ್ ಮಗು, ಸೊ ಹಾಗಾಗಿ ನಾನು ಅದನ್ನ ಸಾಯಿಸೋದಕ್ಕೆ ಇಷ್ಟ ಪಡಲ್ಲ ಅಂತ ಹೇಳ್ತಾಳೆ. ಅದರಿಂದ ಕೋಪ ಬಂದ್ಬಿಟ್ಟು ಎಡ್ವರ್ಡ್ ಹೊರಗಡೆ ಬರ್ತಾನೆ. ಇಲ್ಲಿ ಜೇಕಬ್ ಹತ್ರ ರಿಕ್ವೆಸ್ಟ್ ಮಾಡ್ತಾನೆ ನೀನು ಅವಳದು ಕ್ಲೋಸ್ ಫ್ರೆಂಡ್ ಅಲ್ವಾ, ನೀನು ಅವಳಿಗೆ ಒಂದ್ಸರಿ ಹೇಳು ಅಂತ. ಜೇಕಬ್ ಬಂದ್ಬಿಟ್ಟು ಬೆಲ್ಲನ ಕನ್ವಿನ್ಸ್ ಮಾಡಕ್ ನೋಡ್ತಾನೆ. ನೋಡು ಬೆಲ್ಲ, ನಿನ್ ಹೊಟ್ಟೆಲ್ ಹುಟ್ಟತಾ ಇರೋದು ನಾರ್ಮಲ್ ಮಗು ಅಲ್ಲ, ಅದೊಂದು ವ್ಯಾಂಪೈರ್ ಮಗು. ಎವ್ರಿ 2 ಅವರ್ಗ್ ನಿನ್ ಬಾಡಿಯಿಂದ ಅದು ಎನರ್ಜಿಗೋಸ್ಕರ ರಕ್ತನ ಕುಡಿತಾ ಇರುತ್ತೆ, ಅದರಿಂದ ನಿನ್ ದೇಹ ಫುಲ್ ವೀಕ್ ಆಗುತ್ತೆ. ಸೊ ಅದರಿಂದ ನಿನ್ ಎವ್ರಿ 2 ಅವರ್ಗ್ ಏನಾದ್ರು ತಿಂತಾನೆ ಇರ್ಬೇಕಾಗುತ್ತೆ, ಸೊ ಹಂಗಾಗಿ ಆ ಮಗುನ ತೆಗಿಯೋದು ಒಳ್ಳೇದು ಅಂತ. ಬಟ್ ಇಲ್ಲಿ ಏನೇ ಹೇಳಿದ್ರು ಕೂಡ ಅವಳು ಒಪ್ಪೋದಿಲ್ಲ. ಇಲ್ಲಿ ಬೆಲ್ಲ ದಿನದಿಂದ ದಿನಕ್ಕೆ ತುಂಬಾನೇ ವೀಕ್ ಆಗ್ತಾ ಇರ್ತಾಳೆ, ಸೊ ಹಾಗಾಗಿ ಅವಳು ಎವ್ರಿ 2 ಅವರ್ಸ್ಗೆ ಏನಾದ್ರು ತಿಂತಾನೆ ಇರ್ಬೇಕಾಗುತ್ತೆ. ಕೊನೆಗೆ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲದೆ ಮನುಷ್ಯರು ರಕ್ತನ ತಗೋ
ಬಂದ್ಬಿಟ್ಟು ಅವಳಿಗೆ ಸ್ಟ್ರಾ ಹಾಕಿ ಕುಡಿಯೋದು ಕೊಡ್ತಾರೆ, ಅದನ್ನ ಅವಳು ಚೆನ್ನಾಗಿದೆ ಅಂತ ಕುಡಿತಾಳೆ. ಆಗ ಜೇಕಬ್ ಥಿಂಕ್ ಮಾಡ್ತಾನೆ, ವ್ಯಾಂಪೈರ್ ಆಗಿ ಚೇಂಜ್ ಆಗಕ್ ಮುಂಚೆನೆ ಈ ರೀತಿ ಕುಡಿತಾ ಇದ್ದಾಳಲ್ಲ, ಇನ್ ವ್ಯಾಂಪೈರ್ ಆದ್ರೆ ಏನ್ ಗತಿ ಅಂತ. ಇಲ್ಲಿ ಜೇಕಬ್ ಒಂದ್ ವಿಷಯನ ಎಡ್ವರ್ಡ್ ಫ್ಯಾಮಿಲಿಗೆ ಹೇಳ್ತಾನೆ, ಅದೇನಂದ್ರೆ ವೂಲ್ಫ್ ಗಳು ನಿಮ್ಮ ಬೆಲ್ಲ ಮತ್ತ ಮಗುನ ಸಾಯಿಸೋದಕ್ಕೋಸ್ಕರ ಪ್ಲಾನ್ ಮಾಡಿದ್ದಾರೆ, ಸೊ ಹಂಗಾಗಿ ಅವ್ರು ಯಾವ ಟೈಮ್ ಅಲ್ಲಿ ಬೇಕಾದ್ರೆ ಇಲ್ಲಿಗೆ ಬರ್ಬೋದು, ಅದ್ರಿಂದ ಸ್ವಲ್ಪ ಹುಷಾರಾಗಿರಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಹಾಗಾಗಿ ಡೇ ಅಂಡ್ ನೈಟ್ ಬೆಲ್ಲಾಗಿ ಎಲ್ಲ ಕಾವಲ್ ಕಾಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜೇಕಬ್ ಹೊರಗಡೆ ಕಾವಲ್ ಕಾಯ್ತಾನೆ, ಉಳಿದವರು ಒಳಗಡೆ ಕಾವಲ್ ಕಾಯ್ತಾ ಇರ್ತಾರೆ. ಅದೇ ಟೈಮ್ ನಲ್ಲಿ ಸೆತ್ ತಂಗಿ ಕೇಳ್ತಾಳೆ, ಜೇಕಬ್ ಬೆಲ್ಲ ನಿನ್ ಇಷ್ಟಪಡ್ತಾ ಇಲ್ಲ ಅಲ್ವಾ, ಹಂಗಿರ್ಬೇಕಾದ್ರೆ ನೀನ್ ಯಾಕೆ ಅವಳಿಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೋತಿದ್ಯಾ ಅಂತ. ಅದಕ್ಕೆ ಜೇಕಬ್ ಹೇಳ್ತಾನೆ, ಅವಳು ನನ್ನ ಇಷ್ಟಪಡ್ತಾಳೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನು ಅವಳನ್ನ ಲವ್ ಮಾಡ್ತಾ ಇದ್ದೀನಿ, ಹಂಗಾಗಿ ನನ್ನ ಲವ್ ತುಂಬಾನೇ ಟ್ರೂ ಆಗಿದೆ, ಸೊ ಹಾಗಾಗಿ ನಾನು ಇದನ್ನ ಮಾಡ್ಲೇಬೇಕು, ಅವಳಿಗೋಸ್ಕರ ಯಾವ್ದೇ ತರದ ರಿಸ್ಕ್ ಬೇಕಾದ್ರೂ ನಾನು ತಗೋತೀನಿ ಅಂತ ಹೇಳ್ತಾನೆ. ಡಾಕ್ಟರ್ ಕಾಲಿನ್ ಹೇಳ್ತಾರೆ, ಬೇರೆ ಉಲ್ಫ್ಗಳು ಇಲ್ಲಿಗೆ ಬಂದ್ರೆ ನಾನಾಗ್ಲಿ ಅಥವಾ ನಿನ್ನಿಂದಾಗ್ಲಿ ಅವ್ರಿಬ್ಬರನ್ನ ಸೇವ್ ಮಾಡೋದು ತುಂಬಾ ಕಷ್ಟ ಅಂತ. ಅದಕ್ಕೆ ಜೇಕಬ್ ಹೇಳ್ತಾನೆ, ಅದಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ ಅಂತ ಹೇಳ್ತಾನೆ. ಜೇಕಬ್ ಆ ಉಲ್ಫ್ಗಳು ಇರೋ ಜಾಗಕ್ಕೆ ಹೋಗ್ತಾನೆ, ಅವನೇನ್ ಹೇಳ್ತಾನೆ ಅಂದ್ರೆ ನಾವೊಂದು ಡೀಲಿಂಗ್ ಬರೋಣ, ಅದೇನಂದ್ರೆ ಆ ಬೆಲ್ಲ ಹೊಟ್ಟೆಲಿರೋ ವ್ಯಾಂಪೈರ್ ಮಗುನ ನೀವೇನ್ ಬೇಕಾದ್ರೂ ಮಾಡಿ, ನನ್ಗೆ ಅದರಿಂದ ಏನು ಬೇಜಾರಿಲ್ಲ, ಅದ್ರ ಬೆಲ್ಲಾಗಿ ಏನು ಆಗ್ಬಾರ್ದು ಅಂತ ಹೇಳ್ತಾನೆ. ಸೊ ಈ ಡೀಲಿಂಗ್ಗೆ ಆ ಉಲ್ಫ್ಗಳು ಕೂಡ ಒಪ್ಕೊಳ್ಳುತ್ತೆ. ಸೊ ಈಗ ಆ ಬೆಲ್ಲ ಹೊಟ್ಟೆನಲ್ಲಿರೋ ಆ ಮಗುನ ಹೊರಗಡೆ ತೆಗೆಯುವಂತ ಸಂದರ್ಭ ಬಂದ್ಬಿಟ್ಟಿರುತ್ತೆ, ಯಾಕಂದ್ರೆ ಅದರಿಂದ ಅವಳು ತುಂಬಾ ವೀಕ್ ಆಗಿರ್ತಾಳೆ, ಕೊನೆಗಳಿಗೆ ಎರಗೆ ನೋವು ಕೂಡ ಕಾಣಿಸ್ಕೊಂಡಿರುತ್ತೆ. ಡಾಕ್ಟರ್ ಕಲ್ಲಿನಲ್ಲಿ ಇರೋದಿಲ್ಲ, ಹಂಗಾಗಿ ಉಳಿದವ್ರ ಮಗುನ ಅವಳು ಹೊಟ್ಟೆ ಕಟ್ ಮಾಡಿ ತೆಗೆಯೋದಕ್ಕೆ ಪ್ಲಾನ್ ಮಾಡ್ತಾರೆ. ಬೆಲ್ಲ ಅನ್ಕಾನ್ಸಿಯಸ್ ಆಗಿರ್ತಾಳೆ, ಅದೇ ಟೈಮಲ್ಲಿ ಎಡ್ವರ್ಡ್ ಅವಳು ಹೊಟ್ಟೆ ಕಟ್ ಮಾಡಿ ಆ ಮಗುನ ಹೊರಗಡೆ ತೆಗಿತಾನೆ. ಬೆಲ್ಲ ನಮ್ಮ ಮಗು ನೋಡು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವಳ ಮುಖ ಹತ್ರ ತಗೊಂಡು ಹೋಗ್ತಾನೆ, ಬಟ್ ಅವಳಿಗೆ ಅನ್ಕಾನ್ಸಿಯಸ್ ಆಗಿರೋದ್ರಿಂದ ಅವಳ ಕೈಲಿ ಏನು ರಿಯಾಕ್ಟ್ ಮಾಡಕ್ ಆಗಲ್ಲ, ವ್ಯಾಂಪೈರ್ ವೆನಮ್ ಎಲ್ಲ ಹಾಕ್ತಾನೆ ಅಂದ್ರೂ ಕೂಡ ಅದು ವರ್ಕ್ ಆಗೋದಿಲ್ಲ. ಏನೇ ಮಾಡಿದ್ರು ಅವಳಿಗೆ ಅನ್ಕಾನ್ಸಿಯಸ್ ಆಗಿ ಇರ್ತಾಳೆ, ಅವನು ಸಹ ಅವಳನ್ನ ವ್ಯಾಂಪೈರ್ ಆಗಿ ಚೇಂಜ್ ಮಾಡ್ಬೇಕು, ಇನ್ನೇನು ಸತ್ತೋಗ್ಬಿಡ್ತಾಳೆ ಅಂತ ತುಂಬಾ ಟ್ರೈ ಮಾಡಿ ಅವಳ ಕೈಗೆ ಮತ್ತೆ ಕತ್ತಿನ ಭಾಗಕ್ಕೆಲ್ಲ ಕಚ್ತಾನೆ, ಬಟ್ ಅಂದ್ರೂ ಕೂಡ ಅವಳಿಗೆ ಪ್ರಜ್ಞೆ ಬರಲ್ಲ. ಸ್ವಲ್ಪ ಸಮಯದ ನಂತರ ಅವನ್ ಕಚ್ಚಿದ್ರಿಂದ ಆ ವೆನಮ್ ವರ್ಕ್ ಆಗಕ್ ಸ್ಟಾರ್ಟ್ ಆಗುತ್ತೆ, ಡ್ಯಾಮೇಜ್ ಆಗಿದ್ದ ಬಾಡಿ ಪಾರ್ಟ್ ಎಲ್ಲ ರಿಕವರ್ ಆಗುತ್ತೆ. ಇಲ್ಲಿ ಬೆಲ್ಲ ವ್ಯಾಂಪೈರ್ ಆಗಿ ಚೇಂಜ್ ಆಗ್ತಾಳೆ, ತುಂಬಾನೇ ಸ್ಟ್ರಾಂಗೆಸ್ಟ್ ವ್ಯಾಂಪೈರ್ ಆಗ್ತಾಳೆ. ಜೇಕಬ್ ಹೇಳದಂತೆ ಆ ಮಗುನ ಸಾಯಿಸ್ಬೇಕು ಅಂತ ಬರ್ತಾನೆ, ಆ ಮಗು ಫೇಸ್ ನ ನೋಡ್ದಂಗೆನೆ ಅವನಿಗೊಂದು ವಿಷನ್ ಬರುತ್ತೆ, ಆ ವಿಷನ್ ಇಂದ ಆ ಮಗುನ ಅವನು ತನ್ನ ಸೋಲ್ ಮೇಟ್ ಆಗಿ ತಗೋತಾನೆ. ಸೋಲ್ ಮೇಟ್ ಅಂದ್ರೆ ಅದ್ರ ಲವರ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಹೇಗ್ ಬೇಕಾದ್ರು ತಗೋಬಹುದು. ಆ ಮಗುನ ಕೊಲ್ಲೋಕೆ ಆ ಉಲ್ಫ್ಗಳು ಆಲ್ರೆಡಿ ಅವ್ರ ಮನೆ ಹತ್ರ ಬಂದಿರುತ್ತೆ, ಅಲ್ಲಿಗೆ ಜೇಕಬ್ ಬಂದು ಆ ಮಗುನ ತನ್ನ ಸೋಲ್ ಮೇಟ್ ಅಂತ ಅನೌನ್ಸ್ ಮಾಡ್ತಾನೆ. ಜೇಕಬ್ ಮೈಂಡ್ ಅಲ್ಲಿ ಏನ್ ಓಡ್ತಾ ಇದೆ ಅನ್ನೋದು ಎಡ್ವರ್ಡ್ ಗೊತ್ತಾಗಿ ಅರ್ಥ ಆಗುತ್ತೆ ಅವನಿಗೂ ಸಹ. ಒಂದು ಉಲ್ಫ್ ತನ್ನ ಸೋಲ್ ಮೇಟ್ ನ ಸೆಲೆಕ್ಟ್ ಮಾಡಿದ್ರೆ ಆ ಸೋಲ್ ಮೇಟ್ ಗೋಸ್ಕರ ತನ್ನ ಜೀವವನ್ನು ಕೂಡ ಕೊಡೋದಕ್ಕೆ ರೆಡಿ ಆಗಿರುತ್ತೆ, ಯಾರನ್ನ ಬೇಕಾದ್ರೂ ಎದುರಿಸೋಕ್ ಕೂಡ ರೆಡಿ ಇರುತ್ತೆ. ಅದೇ ತರ ಉಳಿದ ಉಲ್ಫ್ಗಳು ಸಹ ಸೋಲ್ ಮೇಟ್ ಗೆ ರೆಸ್ಪೆಕ್ಟ್ ಕೊಡಬೇಕಾಗಿರುತ್ತೆ. ಇಲ್ಲಿ ಜೇಕಬ್ ಆ ಮಗುನ ತನ್ನ ಸೋಲ್ ಮೇಟ್ ಆಗಿ ಸೆಲೆಕ್ಟ್ ಮಾಡಿದ್ರಿಂದ ಉಳಿದ ಉಲ್ಫ್ಗಳು ಆ ಮಗುನ ಏನು ಮಾಡದೆ ಅಲ್ಲಿಂದ ಹೊರಟು ಹೋಗುತ್ತೆ. ಜೇಕಬ್ ಏಕೆ ಮಗು ಸೋಲ್ ಮೇಟ್ ಆಯ್ತು, ಆ ಮಗು ಹೇಗೆ ಜೇಕಬ್ಗೆ ಸೋಲ್ ಮೇಟ್ ಆಗುತ್ತೆ ಅನ್ನೋದನ್ನ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.